ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಇಂದು ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯತಾ ಇತ್ತು. ಜನಾರ್ದನ ರೆಡ್ಡಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. 3.5 ವರ್ಷಗಳ ಬಳಿಕ ರೆಡ್ಡಿ ಈಗ ಹೊರಬರ್ತಿದ್ದಾರೆ. ಜನಾರ್ದನ ರೆಡ್ಡಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವಂತದ್ದು. ಜನಾರ್ದನ ರೆಡ್ಡಿಗೆ ಷರತ್ತುಬದ್ಧ ಜಾಮೀನನ್ನು ಸುಪ್ರೀಂ ಕೋರ್ಟ್ ಮಂಜೂರು ಮಾಡಿದೆ. ಓಎಂಸಿ ಅಕ್ರಮ ಗಣಿಗಾರಿಕಾ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಸುಪ್ರೀಂ ಕೋರ್ಟ್ ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಹೀಗಾಗಿ ಎಲ್ಲಾ 7 ಪ್ರಕರಣಗಳಲ್ಲೂ ಕೂಡ ಬಿಡುಗಡೆಯ ಭಾಗ್ಯ ಜಾಮೀನು ದೊರಕಿರುವಂತದ್ದು ಜನಾರ್ದನ ರೆಡ್ಡಿಗೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಏನಾಗುತ್ತೆ ಅನ್ನುವಂತ ಕುತೂಹಲ ಎಲ್ಲರಲ್ಲಿತ್ತು. ಜನಾರ್ದನ ರೆಡ್ಡಿಗೆ ಇವತ್ತು ಸುಪ್ರೀಂ ಕೋರ್ಟ್ ಓಎಂಸಿ ಪ್ರಕರಣದಲ್ಲೂ ಕೂಡ ಜಾಮೀನು ನೀಡಿರುವಂತ ಹಿನ್ನೆಲೆಯಲ್ಲಿ ಜೈಲು ಹಕ್ಕಿಯಾಗಿದ್ದಂತ ಜನಾರ್ದನ ರೆಡ್ಡಿ ಹೊರಬರ್ತಿದ್ದಾರೆ. ಸೆಪ್ಟೆಂಬರ್ 5ರಿಂದ 3 ವರ್ಷ ಜೈಲು ಪಾಲಾಗಿದ್ದಂತಹ ಜನಾರ್ದನ ರೆಡ್ಡಿ ಅವರ ಓಎಂಸಿ ಪ್ರಕರಣದ ಜಾಮೀನು ಅರ್ಜಿಯ ವಿಚಾರಣೆ ಮಾತ್ರ ಬಾಕಿ ಉಳಿದಿತ್ತು. ಅದನ್ನ ಇಂದು ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಹೀಗಾಗಿ ಜಾಮೀನಿಗಾಗಿ ಕಾಯ್ತಾ ಕೂತಿದ್ದಂತಹ ಜೈಲು ಹಕ್ಕಿ ಜನಾರ್ದನ ರೆಡ್ಡಿ ಈಗ ಜೈಲಿನಿಂದ ಹೊರಬರಲಿದ್ದಾರೆ. ಓಬಳಾಪುರಂ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕಾ ಪ್ರಕರಣದ ಸಂಬಂಧ ಜೈಲು ಸೇರಿದಂತಹ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಒಂದು ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆ ಮಾತ್ರ ಬಾಕಿ ಉಳಿದಿತ್ತು. ಉಳಿದೆಲ್ಲದರಲ್ಲೂ ಕೂಡ ಜಾಮೀನು ರೆಡ್ಡಿಗೆ ಮಂಜೂರಾಗಿತ್ತು. ಈಗ ಆ ಕೊನೆಯ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಂತಹ ಹಿನ್ನೆಲೆಯಲ್ಲಿ 3 ವರ್ಷಗಳ ಜೈಲು ವಾಸ ರೆಡ್ಡಿ ಪಾಲಿಗೆ ಅಂತ್ಯವಾಗ್ತಾ ಇದೆ. 30 ಲಕ್ಷ ರೂಪಾಯಿ ಶ್ಯೂರಿಟಿಯನ್ನ ನೀಡಿ ಈಗ ಷರತ್ತುಬದ್ಧ ಜಾಮೀನನ್ನ ಪಡೆದಿದ್ದಾರೆ ಜನಾರ್ದನ ರೆಡ್ಡಿ. ಸುಪ್ರೀಂ ಕೋರ್ಟ್ 3 ವರ್ಷಗಳ ಜೈಲು ವಾಸಕ್ಕೆ ಅಂತ್ಯವನ್ನ ಹಾಡಿ ಷರತ್ತುಬದ್ಧ ಜಾಮೀನನ್ನ ಜನಾರ್ದನ ರೆಡ್ಡಿಗೆ ಈಗ ನೀಡಿರುವಂತದ್ದು. ಕೆಲವು ಷರತ್ತುಗಳನ್ನ ಜನಾರ್ದನ ರೆಡ್ಡಿಗೆ ವಿಧಿಸಿದೆ ಸುಪ್ರೀಂ ಕೋರ್ಟ್. ಸಾಕ್ಷ್ಯ ನಾಶಕ್ಕೆ ಯತ್ನಿಸಬಾರದು ಅಂತ ಹೇಳಿದೆ. ಜೊತೆಗೆ ಕೋರ್ಟ್ಗೆ ಜನಾರ್ದನ ರೆಡ್ಡಿ ಪಾಸ್ಪೋರ್ಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಕೋರ್ಟ್ ವಿಚಾರಣೆಗಳಿಗೆ ರೆಡ್ಡಿ ತಪ್ಪದೇ ಹಾಜರಾಗಬೇಕಾಗುತ್ತೆ. ಎಲ್ಲಾ ಷರತ್ತುಗಳನ್ನ ವಿಧಿಸಿರುವಂತದ್ದು ಸುಪ್ರೀಂ ಕೋರ್ಟ್. ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನವನ್ನ ಕೂಡ ರೆಡ್ಡಿ ಮಾಡುವಂತಿಲ್ಲ. 30 ಲಕ್ಷ ರೂಪಾಯಿ ಶ್ಯೂರಿಟಿಯನ್ನ ಕೊಡಲಾಗಿರುವಂತದ್ದು. ಈ ಎಲ್ಲಾ ಷರತ್ತುಗಳನ್ನ ವಿಧಿಸಿ ಷರತ್ತುಬದ್ಧ ಜಾಮೀನನ್ನ ಸುಪ್ರೀಂ ಕೋರ್ಟ್ ಮಂಜೂರು ಮಾಡಿದೆ. ಯಾವುದೇ ಕಾರಣಕ್ಕೂ ದೇಶ ತೊರೆದು ಹೋಗುವಂತಿಲ್ಲ ಜನಾರ್ದನ ರೆಡ್ಡಿ. ಎಲ್ಲಾ ಷರತ್ತುಗಳೊಂದಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ 3 ವರ್ಷಗಳ ಜೈಲು ವಾಸದಿಂದ ಬಿಡುಗಡೆಯ ಭಾಗ್ಯ ಜನಾರ್ದನ ರೆಡ್ಡಿಗೆ ದೊರಕಿದೆ. ಓಎಂಸಿ ಅಕ್ರಮ ಗಣಿಗಾರಿಕಾ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಒಂದು ಪ್ರಕರಣದಲ್ಲಿ ಮಾತ್ರ ಜಾಮೀನು ಸಿಗಬೇಕಾಗಿತ್ತು. ಅದಕ್ಕಾಗಿ ಕಾಯ್ತಾ ಕೂತಿದ್ದಂತಹ ಜೈಲು ಹಕ್ಕಿ ರೆಡ್ಡಿಗೆ ಈಗ ಸುಪ್ರೀಂ ಕೋರ್ಟ್ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಹೀಗಾಗಿ 3 ವರ್ಷಗಳ ಜೈಲು ವಾಸದಿಂದ ರೆಡ್ಡಿಗೆ ಬಿಡುಗಡೆಯ ಭಾಗ್ಯ ದೊರಕಿದೆ. ಯಾವುದೇ ಕಾರಣಕ್ಕೂ ದೇಶ ತೊರೆದು ಹೋಗಬಾರದು, ಪಾಸ್ಪೋರ್ಟ್ ಅನ್ನ ಕೊಡಬೇಕು. ಜೊತೆಗೆ ಇನ್ನಷ್ಟು ವಿವಿಧ ಷರತ್ತುಗಳನ್ನ ನೀಡಿರುವಂತದ್ದು. ಬಳ್ಳಾರಿ ಕಡಪ ಅನಂತಪುರಕ್ಕೆ ಭೇಟಿ ಕೊಡಬಾರದು ಅಂತಲೂ ಕೂಡ ಜನಾರ್ದನ ರೆಡ್ಡಿಗೆ ಷರತ್ತನ್ನ ವಿಧಿಸಲಾಗಿರುವಂತದ್ದು. ಸಾಕ್ಷ್ಯ ನಾಶಕ್ಕೆ ಯತ್ನಿಸಬಾರದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಕೋರ್ಟ್ಗೆ ಜನಾರ್ದನ ರೆಡ್ಡಿ ಪಾಸ್ಪೋರ್ಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸುವಂತಿಲ್ಲ, ಬಳ್ಳಾರಿ ಕಡಪಕ್ಕೆ ಹೋಗುವಂತಿಲ್ಲ, ಅನಂತಪುರಂಗೂ ಹೋಗುವಂತಿಲ್ಲ ಅನ್ನುವಂತಹ ಷರತ್ತನ್ನ ನೀಡಿದೆ. ಜೊತೆಗೆ ಕೋರ್ಟ್ ವಿಚಾರಣೆಗೆ ಅಡ್ಡಿಪಡಿಸಬಾರದು, ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನವನ್ನು ಕೂಡ ಮಾಡಬಾರದು, ಯಾವುದೇ ಕಾರಣಕ್ಕೂ ದೇಶ ತೊರೆಯಬಾರದು, ಬಳ್ಳಾರಿ ಕಡಪ ಅನಂತಪುರಕ್ಕೆ ಭೇಟಿಯನ್ನ ನೀಡಬಾರದು ಅನ್ನುವಂತಹ ಷರತ್ತುಬದ್ಧ ಜಾಮೀನನ್ನ ಸುಪ್ರೀಂ ಕೋರ್ಟ್ ಮಂಜೂರು ಮಾಡಿರುವಂತದ್ದು. ಹೀಗಾಗಿ ಬಳ್ಳಾರಿಯ ಗಣಿಧಣಿಯಾಗಿ ಮೆರೆದಿದ್ದಂತಹ ರೆಡ್ಡಿ 3 ವರ್ಷಗಳ ಕಾಲ ಜೈಲು ವಾಸವನ್ನೇ ಅನುಭವಿಸಿದ್ರು. ಈಗ ಜೈಲಿಂದ ಬಿಡುಗಡೆಯಾದರೂ ಬಳ್ಳಾರಿಗೆ ಹೋಗುವಂತಿಲ್ಲ. 20 ಲಕ್ಷ ರೂಪಾಯಿ ಶ್ಯೂರಿಟಿಯನ್ನ ಕೊಟ್ಟು ಜಾಮೀನು ಈಗ ಪಡೆದಿರುವಂತದ್ದು. 3 ವರ್ಷಗಳ ಜೈಲು ವಾಸ ರೆಡ್ಡಿಗೆ ದೊರಕಿದೆ. ಈಗ ಬಿಡುಗಡೆಯ ಭಾಗ್ಯ ಜೈಲು ಹಕ್ಕಿ ರೆಡ್ಡಿಗೆ ಸಿಕ್ಕಿರುವಂತದ್ದು.
2011 ಸೆಪ್ಟೆಂಬರ್ 5 ರಂದು ಜನಾರ್ದನ್ ರೆಡ್ಡಿಯನ್ನು ಸಿಬಿಐ ಬಂಧಿಸಿತ್ತು ಇನ್ನೆಲ್ಲಿ ನೋಡಿದಾದರೆ ಸುಮಾರು 3.5 ವರ್ಷಗಳ ಕಾಲ ಜೈಲು ಹಕ್ಕಿಯಾಗಿ ಜೈಲಿನಲ್ಲೇ ಬಂಧಿಯಾಗಿದ್ದಂತ ರೆಡ್ಡಿ ಈಗ ಬಿಡುಗಡೆಯ ಭಾಗ್ಯ ದೊರಕಿರುವಂತದ್ದು ಕರ್ನಾಟಕದಲ್ಲಿ ದಾಖಲಾಗಿದ್ದಂತ 5 ಕೇಸ್ಗಳಲ್ಲಿ ಜಾಮೀನು ಹಿಂದೆ ಸಿಕ್ಕಿತ್ತು ಆಂಧ್ರದಲ್ಲಿ ದಾಖಲಾಗಿದ್ದಂತ 2 ಕೇಸ್ನಲ್ಲೂ ಜಾಮೀನು ಸಿಕ್ಕಂತಾಗಿದೆ ಒಟ್ಟಾರೆ ಈಗ ಎಲ್ಲ ಕೇಸ್ಗಳಿಂದಲೂ ಕೂಡ ಜಾಮೀನನ್ನ ಪಡೆದು ರೆಡ್ಡಿ ಹೊರಬರ್ತಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅಂದುಕೊಂಡಂತೆ ಜೈಲುವಾಸ ಅಂತ್ಯವಾಗ್ತಾ ಇದೆ ಜನಾರ್ದನ ರೆಡ್ಡಿ ಪಾಲಿಗೆ ಜೈಲು ಹಕ್ಕಿ 3.5 ವರ್ಷಗಳ ಬಳಿಕ ಹೊರಬರ್ತಿರುವಂತದ್ದು ಪ್ರತಿಮಾ ಈಗಷ್ಟೇ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂತ ಮಹತ್ವದ ಆದೇಶದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಜಾಮೀನು ದೊರೆತಿದೆ 8 ಪ್ರಕರಣಗಳಲ್ಲಿ ಜನಾರ್ದನ್ ರೆಡ್ಡಿ ಬಂಧನವನ್ನ ಎದುರಿಸ್ತಾ ಇದ್ದರು 7 ಪ್ರಕರಣಗಳಲ್ಲಿ ಈಗಾಗಲೇ ಜಾಮೀನು ದೊರಕಿತ್ತು ಒಬ್ಲಾಪುರಂ ಮೈನಿಂಗ್ ಕಾರ್ಪೊರೇಷನ್ ನ ಏನೊಂದು ಪ್ರಕರಣ ಇದೆ ಇಲ್ಲಿ ಈಗಷ್ಟೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಎಚ್ ಎಲ್ ದತ್ತು ಅವರ ತ್ರಿ ಸದಸ್ಯ ಪೀಠ ಜನಾರ್ದನ್ ರೆಡ್ಡಿಗೆ ಜಾಮೀನು ನೀಡಿದೆ ಈಗ ಬಂಧನದಿಂದ ಜನಾರ್ದನ್ ರೆಡ್ಡಿ ಬಿಡುಗಡೆ ಆಗಲಿಕ್ಕೆ ಇರತಕ್ಕಂತ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗಿವೆ ಈಗಷ್ಟೇ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಿತು ವಿಚಾರಣೆಯ ಸಂದರ್ಭದಲ್ಲಿ ಸಿಬಿಐ ಪರ ವಕೀಲ ಮಣೀಂದರ್ ಸಿಂಗ್ ಈಗಾಗಲೇ ಚಾರ್ಜ್ ಶೀಟ್ ಮತ್ತು ಹೆಚ್ಚುವರಿ ಅಡಿಷನಲ್ ಚಾರ್ಜ್ ಶೀಟ್ ದಾಖಲೆ ಆಗಿರುವುದರಿಂದ ಜಾಮೀನನ್ನು ನೀಡಲಿಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ ನಂತರ ಸುಪ್ರೀಂ ಕೋರ್ಟ್ ಸಿಬಿಐ ವಿಧಿಸಿರುವ ಷರತ್ತುಗಳ ಆಧಾರದ ಮೇಲೆ ಜನಾರ್ದನ್ ರೆಡ್ಡಿ ಅವರಿಗೆ ಈಗಷ್ಟೇ ಜಾಮೀನು ಕೊಟ್ಟಿದೆ 20-10 ಲಕ್ಷದ 2 ಸ್ಯೂರಿಟಿಗಳನ್ನು ಜನಾರ್ದನ್ ರೆಡ್ಡಿ ಸಿಬಿಐ ನ ಸ್ಥಳೀಯ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ ಜೊತೆಗೆ ಪಾಸ್ಪೋರ್ಟ್ ಅನ್ನು ಕೂಡ ಸಿಬಿಐ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ದೇಶ ಬಿಟ್ಟು ತೆರಳಬಾರದು ಸಾಕ್ಷ್ಯಗಳ ನಾಶಕ್ಕೆ ಪ್ರಯತ್ನಿಸಬಾರದು ಅದೇ ರೀತಿ ಪ್ರಮುಖವಾಗಿರತಕ್ಕಂಥದ್ದು ಅನಂತಪುರ ಬಳ್ಳಾರಿ ಮತ್ತು ಕಡಪ ಈ 3 ಸ್ಥಳಗಳಿಗೆ ಭೇಟಿಯನ್ನ ನೀಡಬಾರದು ಅಂತಕ್ಕಂಥದ್ದು ಸಿಬಿಐ ದ ಪ್ರಮುಖ ಷರತ್ತು ಮತ್ತು ತನಿಖೆಗೆ ಜನಾರ್ದನ್ ರೆಡ್ಡಿ ಸಹಕರಿಸಬೇಕು ಅಂತಕ್ಕಂಥ ಷರತ್ತನ್ನು ಕೂಡ ಸಿಬಿಐ ವಿಧಿಸಿತ್ತು ಇದನ್ನ ಒಪ್ಪಿಕೊಂಡು ಸುಪ್ರೀಂ ಕೋರ್ಟ್ ಈಗಷ್ಟೇ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನನ್ನು ನೀಡಿದೆ ಪ್ರಶಾಂತ್ ಈಗ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಜಾಮೀನು ಸಿಕ್ಕಂತಾಗಿದೆ ಹಾಗಾಗಿ ಜೈಲು ಹಕ್ಕಿಯಾಗಿದ್ದಂತ ರೆಡ್ಡಿ ಹೊರಬರ್ತಿದ್ದಾರೆ ಆದರೆ ಬಳ್ಳಾರಿಗೆ ವಾಪಸ್ ಹೋಗುವಂತಿಲ್ಲ ನಿಶ್ಚಿತವಾಗಿ ಬಳ್ಳಾರಿ ಕಡಪ ಮತ್ತು ಅನಂತಪುರಗಳಿಗೆ ಭೇಟಿ ನೀಡುವಂತಿಲ್ಲ ಅಂತಕಂತ ಒಂದು ಶರತ್ತನ್ನ ಜನಾರ್ದನ್ ರೆಡ್ಡಿ ಅವರಿಗೆ ವಿಧಿಸಲಾಗಿದೆ ಸುಪ್ರೀಂ ಕೋರ್ಟ್ ಸಿಬಿಐ ಷರತ್ತುಗಳನ್ನು ಒಪ್ಪಿಕೊಂಡು ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನನ್ನು ನೀಡಿದೆ ಈ ಒಂದು ಪ್ರಕರಣ ಸೆಪ್ಟೆಂಬರ್ 2013 ಈ ಮೇಲ್ಮನವಿ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಪೆಂಡಿಂಗ್ ಇತ್ತು ಸ್ಥಳೀಯ ನ್ಯಾಯಾಲಯಗಳು ಜಾಮೀನನ್ನ ಕೊಟ್ಟ ನಂತರ ನಾವು ಪರಿಶೀಲಿಸ್ತೀವಿ ಅಂತಕ್ಕಂಥದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು ಸತತವಾಗಿ 12 ವಿಚಾರಣೆಗಳ ನಂತರ ಇವತ್ತು ಜನಾರ್ದನ್ ರೆಡ್ಡಿ ಸುಪ್ರೀಂ ಕೋರ್ಟ್ ನಿಂದ ಜಾಮೀನನ್ನ ಪಡೆದಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು ಸಿಬಿಐ ವಕೀಲರ ಹೇಳಿಕೆಯನ್ನು ಆಧರಿಸಿ ಸಿಬಿಐ ವಕೀಲರ ಹೇಳಿಕೆಯನ್ನು ಕೂಡ ಎತ್ತಿ ಪಡೆಯಲಾಯಿತು ಅಲ್ಲಿ ಸಿಬಿಐ ವಕೀಲ ಮಣೀಂದರ್ ಸಿಂಗ್ ಸ್ಪಷ್ಟಪಡಿಸಿದ್ರು ಈಗಾಗಲೇ ತನಿಖೆ ಮುಕ್ತಾಯವಾಗಿದೆ ಚಾರ್ಜ್ ಶೀಟ್ ಮತ್ತು ಅಡಿಷನಲ್ ಚಾರ್ಜ್ ಶೀಟ್ ಗಳು ಕೂಡ ಸಲ್ಲಿಕೆ ಆಗಿವೆ ಹೀಗಾಗಿ ನಮ್ಮ ಅಭ್ಯಂತರ ಇಲ್ಲ ಎಂದು ಹೇಳಿದ ನಂತರ ಸುಪ್ರೀಂ ಕೋರ್ಟ್ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನನ್ನು ನೀಡಿದೆ ಸರಿಸುಮಾರು 3.5 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಚಂಚಲ್ಗೂಡ ಮತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ ಯಾಕಂದ್ರೆ 3.5 ವರ್ಷಗಳ ಕಾಲ ಸೆಪ್ಟೆಂಬರ್ 5, 2011 ಬೆಳಗ್ಗೆ 6 ಗಂಟೆಗೆ ಸಿಬಿಐ ಅಧಿಕಾರಿಗಳು ಜನಾರ್ದನ್ ರೆಡ್ಡಿ ಅವರನ್ನ ಕರೆದುಕೊಂಡು ಹೋಗಿದ್ರು ಹೈದರಾಬಾದ್ ನಲ್ಲಿ ಅವರಿಗೆ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿತ್ತು ಅಲ್ಲಿಂದ ಸತತವಾಗಿ ಜನಾರ್ದನ್ ರೆಡ್ಡಿ ಜೈಲಿನಲ್ಲಿದ್ದಾರೆ ಬಹುತೇಕ ವಿಚಾರಣಾಧೀನ ಕೈದಿಯಾಗಿ ಚಾರ್ಜ್ ಶೀಟ್ ಮತ್ತು ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೂ ಕೂಡ ಯಾಕೆ ಜನಾರ್ದನ್ ರೆಡ್ಡಿ ಅವರನ್ನ ಜೈಲಿನಲ್ಲಿ ಇಡಲಾಗ್ತಿದೆ ಅನ್ನುವುದರ ಬಗ್ಗೆ ಸಾಕಷ್ಟು ವಾದವನ್ನ ಜನಾರ್ದನ್ ರೆಡ್ಡಿ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಮಂಡಿಸಿದ್ರು ಅಂತಿಮವಾಗಿ 12 ವಿಚಾರಣೆಗಳ ನಂತರ ಜನಾರ್ದನ್ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಜಾಮೀನು ಕೊಟ್ಟಿದೆ 10 ಲಕ್ಷದ 2 ಬಾಂಡ್ಗಳನ್ನ ಶ್ಯೂರಿಟಿ ಬಾಂಡ್ಗಳನ್ನ ಜನಾರ್ದನ್ ರೆಡ್ಡಿ ಹೈದರಾಬಾದ್ನ ಸಿಬಿಐ ಸ್ಥಳೀಯ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಬಳ್ಳಾರಿ ಕಡಪ ಮತ್ತು ಅನಂತಪುರಗಳಿಗೆ ಭೇಟಿ ನೀಡಬಾರದು ಪಾಸ್ಪೋರ್ಟ್ ಅನ್ನ ಸಿಬಿಐ ಸ್ಥಳೀಯ ನ್ಯಾಯಾಲಯದ ವಶಕ್ಕೆ ಒಪ್ಪಿಸಬೇಕು ದೇಶ ಬಿಟ್ಟು ತೆರಳಬಾರದು ಸಾಕ್ಷ್ಯ ನಾಶಕ್ಕೆ ಯಾವುದೇ ಕಾರಣಕ್ಕೂ ಯತ್ನಿಸಬಾರದು ಮತ್ತು ತನಿಖೆಗೆ ಸಹಕರಿಸಬೇಕು ಅನ್ನುವ ಒಟ್ಟು 7 ಷರತ್ತುಗಳನ್ನ ಸಿಬಿಐ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂತ ಅಫಿಡವಿಟ್ ನಲ್ಲಿ ಹೇಳಿತ್ತು ಆ ಷರತ್ತುಗಳನ್ನ ಒಪ್ಪಿಕೊಂಡು
ಸಿಬಿಐ ವಕೀಲರ ಹೇಳಿಕೆಯನ್ನು ಆಧರಿಸಿ ಈಗಷ್ಟೇ ಸುಪ್ರೀಂ ಕೋರ್ಟ್ ಜನಾರ್ದನ್ ರೆಡ್ಡಿಗೆ ಜಾಮೀನನ್ನು ನೀಡಿದೆ.